ಸಾಹೇಬರು ಈ ರಾಜ್ಯಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಂತ ಅವ್ರ ಬಗ್ಗೆ ಮಾತಾಡ್ತಾರಂದ್ರ ಇವ್ರು ಎಷ್ಟು ಮಟ್ಟಿಗೆ ಬುದ್ಧಿ ಭ್ರಮಣ ಆಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಖರ್ಗೆ ಸಾಹೇಬರು ಆರ್ಟಿಕಲ್ 371J ಇವ್ರದ್ದು ಹೈದರಾಬಾದ್ ಕರ್ನಾಟಕಕ್ಕೆ ಕೊಡುಗೆ ಅಂತ ಕೊಟ್ಟಂತ ಮಾನ್ಯ ವ್ಯಕ್ತಿ, ಈ ದೇಶದ AICC ಅಧ್ಯಕ್ಷರು ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಈ ಕೇಸ್ ಹಾಕಿ ಒಳಗಾಗ್ಬೇಕು ಇವ್ರನ್ನ. ಮೋದಿಯವ್ರ ಬಗ್ಗೆ ಮಾತಾಡಿದಕ್ಕ ರಾಹುಲ್ ಗಾಂಧಿ ಅವ್ರನ್ನ ಮೋದಿ ಅಂತ, ಮೋದಿ ಅಂದ್ರೆ ಅವ್ರ ಸರ್ನೆ ಮೋದಿ, ಯಾರು ನಮ್ಮ ದೇಶಕ್ಕೆ ಒಳಗ ಇದನ್ ಮಾಡಿ ಏನು ಬ್ಯಾಂಕ್ಗಳನ್ನು ಸಾಲ ಮಾಡಿ ಕೇಸಿ ಓದಂತವ್ರನ್ನ ಮೋದಿ ಅಂತ ಹೆಸರಿದ್ದ, ಅದನ್ನ ಹೇಳಿದ್ದಕ್ಕೇ ಇವ್ರನ್ನ ಅನರ್ಹ ಮಾಡಿದಂತ ಕೆಲಸ ಮಾಡಿದ್ರಲ್ಲ, ಅದು 24 ತಾಸದೊಳಗ ಅವರ ವೃದ್ಧಾಂತ ಲೋಕಸಭೆಗೆ ಹೋಗ್ಲಾರ್ದಂಗೆ ನೋಡ್ಕೊಂಡ್ರ. ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಸುದ್ದಿ ಹೇಳಕ್ ಬರಲ್ಲ ಬಿಜೆಪಿ. ಇವರು ಈಶ್ವರ್ ಖಂಡ್ರೆ ಅವರು ಅರಣ್ಯ ಆ ಭಾಗದ ಅರಣ್ಯದ ಇದಾದ್ರೆ ಅರಣ್ಯದ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಅಂತ ಇದೊಳಗ ಮಾತಾಡ್ತಾರೆ. ಮತ್ತು ಅಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ ಖರ್ಗೆ ಸಾಹೇಬರಿಗೆ ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ಅಷ್ಟೇ ಅಪಮಾನ ಮಾಡಿಲ್ಲ, ಇಡೀ ಈ ಭಾಗದ ಜನರಿಗೆ ಅಪಮಾನ ಮಾಡಿದ್ದಾರೆ. ಸಚಿವರು ಅವರಿಗೆ ಇಡೀ ಭಾಗದ ಜನರಿಗೆ, ನೀವು ಯಾರಿಗೂ ಕ್ಷಮೆ ಕೇಳಂತ ಅವಶ್ಯಕತೆ ಇಲ್ಲ, ಅವರು ಈ ಭಾಗದ ಜನರಿಗೆ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಬಿಜೆಪಿನ ಈ ಭಾಗದ ಜನರು ಯಾವ ರೀತಿ ಶಿಕ್ಷೆ ಮಾಡಬೇಕು, ಮುಂದಿನ ದಿನ ಶಿಕ್ಷೆ ಮಾಡ್ತಾರೆ.